ನಮಸ್ಕಾರ ಜೈ ಭೀಮ್ ಮೊದಲನೇದಾಗಿ ನಾಳೆ ಬರುವಂಥ ಭಾರತ ರತ್ನ ಸಂವಿಧಾನ ಶಿಲ್ಪಿ ನಮ್ಮ ನಿಮ್ಮ ಹೆಚ್ಚಿನ ನಾಯಕರಾದಂಥ ಇಡೀ ರಾಷ್ಟ್ರ ಮತ್ತು ವಿಶ್ವದಂಥ ಮಹಾನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ವರ್ಷದ ಜಯಂತ್ಯೋತ್ಸವ ಬರ್ತಾ ಇದೆ ಮೊದಲನೇದಾಗಿ ನಿಮಗೆಲ್ಲರಿಗೂ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ 130ನೇ ವರ್ಷದ ಜಯಂತ್ಯೋತ್ಸವದ ಶುಭಾಶಯಗಳನ್ನು ನಾನು ತಲುಪಿಸ್ತಾ ಇದ್ದೀನಿ ಬಂಧುಗಳೇ ನಿಮಗೆಲ್ಲ ಗೊತ್ತು 1891ನೇ ಇಸವಿಯಲ್ಲಿ ತಂದೆ ರಾಮ್ಜಿ ಸಕ್ಪಾಲ್ ತಾಯಿ ಭೀಮಮ್ಮಯವರಿಗೆ ಮಹಾರಾಷ್ಟ್ರದ ಒಂದು ಕುಗ್ಗು ಗ್ರಾಮ ಮೊಹಂತ ಒಂದು ಗ್ರಾಮದಲ್ಲಿ ಏಪ್ರಿಲ್ 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಹುಟ್ಟುತ್ತಾರೆ ಒಂದು ಕಡುಬಡತನದಲ್ಲಿ ಹುಟ್ಟಿದಂಥ ಸಂದರ್ಭದಲ್ಲಿ ಬಹುಶಃ ಯಾವ ಸ್ಕೂಲಲ್ಲೂ ಬಾಬಾ ಸಾಹೇಬನ ಅಡ್ಮಿಷನ್ ಮಾಡ್ಕೊಳ್ಳಲ್ಲ ಆಗ ಅವ್ರ ತಂದೆಯವರು ಕೊನೆಗೆ ಯಾವುದೋ ಒಂದು ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಕೊಳ್ತಾರೆ ಅಡ್ಮಿಷನ್ ಮಾಡ್ಕೊಂಡಾದ್ಮೇಲೆ ಸಹ ಎಲ್ಲ ಮಕ್ಕಳು ಟೇಬಲ್ ಮೇಲೆ ಕೂತ್ಕೊಂಡು ಪಾಠ ಕೇಳ್ತಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರೆಲ್ಲೋ ಮನೆಯಿಂದ ಒಂದು ಗೋಣಿಚೀಲ ತಂದು ಮೂಲೆಯಲ್ಲಿ ಕೂತ್ಕೊಂಡು ಪಾಠ ಕೇಳ್ತಿರ್ತಾರೆ ಅವರ ಬಾಲ್ಯ ಜೀವನದಲ್ಲಿ ಅವರಿಗೆ ತಾರತಮ್ಯ ಮಾಡ್ತಾರೆ ನೀನು ಶೂದ್ರ ಅಸ್ಪೃಶ್ಯ ಅಂತೇಳಿ ಆ ನೋವುಗಳನ್ನೆಲ್ಲ ಸಹಿಸಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಎಷ್ಟೇ ಕಷ್ಟ ಆದರೂ ತನ್ನ ವಿದ್ಯಾಭ್ಯಾಸನ ಬಿಡಲ್ಲ ಅಂಬೇಡ್ಕರ್ ಸಾಹೇಬರು ಅದಾದಮೇಲೆ ನಿಮಗೆಲ್ಲ ಗೊತ್ತು ಇವತ್ತು ಮಹಾನಾಯಕ ಸೀರಿಯಲ್ ನೋಡ್ತಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಬಾಲ್ಯ ಜೀವನದಲ್ಲಿ ಯಾವ ರೀತಿ ಕಷ್ಟಪಟ್ಟರು ಯಾವ ರೀತಿ ಅವ್ರಿಗೆ ಅವಮಾನ ಮಾಡಿದ್ರು ಶೂದ್ರ ಅಸ್ಪೃಶ್ಯ ಅಂತೇಳಿ ಯಾವತ್ತೆಲ್ಲ ತರತಮ್ಯ ಮಾಡಿದ್ರು ಆದರೂ ಸಹ ಅವರು ಯಾವತ್ತೂ ಅಷ್ಟೆಲ್ಲ ನೋವು ತಿಂದರೂ ಸಹ ತಮ್ಮ ಬಾಲ್ಯ ಜೀವನದಿಂದ ಇವತ್ತನಕನೂ ಸಾಕಷ್ಟು ನೋವುಗಳನ್ನ ತಿನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಆ ಥರ ನೋವುಗಳನ್ನ ತಿಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಇವತ್ತು ಭಾರತ ದೇಶದ 130 ಕೋಟಿ ಜನರಿಗೂ ಸಂವಿಧಾನ ಬರೆದು ಸಮಾನತೆ ಕೊಟ್ಟಿದ್ದಾರೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಇವತ್ತು ರೈಲ್ವೆ ಸ್ಟೇಷನಲ್ಲಿ ಟೀ ಮಾಡ್ತಾ ಸಾಮಾನ್ಯ ಹುಡುಗ ನಮ್ಮ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ನರೇಂದ್ರ ಮೋದಿ ಅಂತ ಹೇಳಿದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಕಾರಣ ಇವತ್ತು ಮನೆ ಮನೆಗೂ ಪೇಪರ್ ಆಗ್ತಿದ್ದ ಒಬ್ಬ ಸಾಮಾನ್ಯ ಹುಡುಗ ಅಬ್ದುಲ್ ಕಲಾಂ ಅವರು ನಮ್ಮ ದೇಶದ ರಾಷ್ಟ್ರಪತಿ ಆಗ್ತಾರೆ ಅಂತ ಹೇಳಿದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಕಾರಣ ಬಂಧುಗಳೇ ಸಾಕಷ್ಟು ಜನ ಒಂದು ಅರ್ಥ ಮಾಡ್ಕೊಂಬಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಎಲ್ಲ ಒಂದು ಜಾತಿಗೆ ಸೀಮಿತ ಅಂತ ತಿಳ್ಕೊಂಡಿದ್ದಾರೆ ಕಂಡೋತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು 130 ಕೋಟಿ ಜನರಿಗೂ ಸಮಾನ ಸಂವಿಧಾನ ಕೊಟ್ಟಿದ್ದಾರೆ ಸವಲತ್ತು ಕೊಟ್ಟಿದ್ದಾರೆ ಇವತ್ತು ಡೆಲ್ಲಿ ಪಾರ್ಲಿಮೆಂಟ್ ಆಗಿರ್ಬೋದು ವಿಧಾನಸೌಧ ಆಗಿರ್ಬೋದು ಇವತ್ತು ಇಷ್ಟು ಜನ ರಾಜಕಾರಣಿಗಳು MLAಗಳು ಮಂತ್ರಿಗಳು ಮಿನಿಸ್ಟ್ರುಗಳು ಇವತ್ತು ಯಡಿಯೂರಪ್ಪರಾಗಿರ್ಬೋದು ದೇವೇಗೌಡರಾಗಿರ್ಬೋದು ಕುಮಾರಸ್ವಾಮಿ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ನೀವೇನಾದರೂ ಆ CM ಕುರ್ಚಿಲಿ ಕುಂತಿದ್ದೀರ ಅಂತೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಕೊಡುಗೆ ಅದನ್ನು ನೀವು ಯಾವತ್ತೂ ಮರಿಬಾರ್ದು ಆದರೆ ಇವತ್ತು ಏನಾಗಿದೆ ಇವತ್ತು ಈ ರಾಜ್ಯದಲ್ಲಿ ಏನಾಗಿದೆ ಇವತ್ತು ಹೊರದೇಶದಲ್ಲಿ ಇವತ್ತು ಅಂಬೇಡ್ಕರ್ ಸಾಹೇಬರು ಕೊಟ್ಟಂಥ ಸಂವಿಧಾನನ ಇವತ್ತು ಕಾಪಿ ಮಾಡ್ಕೊಂಡು ನಮ್ಮ ಭಾರತ ಸಂವಿಧಾನ ಆಲ್ಟರ್ನೇಟ್ ಮಾಡಿದ್ದಾರೆ ಇವತ್ತು ಲಂಡನ್ ಯೂನಿವರ್ಸಿಟಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಇಟ್ಟು ಪೂಜೆ ಮಾಡ್ತಾರೆ ಮತ್ತು ಬೇರೆ ಬೇರೆ ಕಂಟ್ರಿಗಳಲ್ಲಿ ಅಂಬೇಡ್ಕರ್ ಜಯಂತಿ ಮಾಡ್ತಿದ್ರು ಆದರೆ ನಮ್ಮ ಕಂಟ್ರಿಗಳಲ್ಲಿ ಇವತ್ತು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ವ್ಯಕ್ತಿತ್ವ ನೀವು ಅರ್ಥ ಮಾಡ್ಕೊಂಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಈ ದೇಶಕ್ಕೆ ಸ್ವಾತಂತ್ರ್ಯ ಬರೀಬೇಕಂತೇಳಿ ಎಷ್ಟು ಕಷ್ಟಪಟ್ಟರು ಅವರು ವಿಶ್ವವನ್ನು ಕೂಡ ನಮಗೆ ಅಮೃತ ಕೊಟ್ಟರು 2 ವರ್ಷ 18 ತಿಂಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಈ ದೇಶಕ್ಕೆ ಸಂವಿಧಾನ ಬರೋಕ್ಕೆ ತಮ್ಮ ಆರೋಗ್ಯನೇ ಕೆಡಿಸ್ಕೊಂಡ್ರು ಎಷ್ಟೆಲ್ಲ ಕಷ್ಟಪಟ್ಟರು ಕೊನೆಗೂ ಅವರು ಬಿಡ್ದಂಗೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟರು ಕಾನೂನು ಮಂತ್ರಿ ಇರ್ತಾರೆ ಪತ್ರಕರ್ತರಾಗಿರ್ತಾರೆ ಇವತ್ತು ಹೆಣ್ಮಕ್ಳಿಗೆ ಹಿಂದು ಕೋಡ್ ಬಿಲ್ ಅಂತ ಹೇಳಿ ಸಾಕಷ್ಟು ಅನುಕೂಲಗಳು ಮಾಡಿಕೊಟ್ಟಿರ್ತಾರೆ ಇವತ್ತು ಓಟು ನಕ್ಕಿಲ್ಲ ಓಟು ನಕ್ಕ ನಮಗೆ ಕೊಟ್ಟಿರ್ತಾರೆ ಇವತ್ತೇನು ರಿಸರ್ವ್ ಬ್ಯಾಂಕ್ ಏನು ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಮಾಡಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಅಂಥ ಮಹಾನ್ ವ್ಯಕ್ತಿ ಬಗ್ಗೆ ನಾವು ಎಷ್ಟು ಪೂಜೆ ಮಾಡೋದು ಸಾಲದು ಎಷ್ಟು ಆರಾಧನೆ ಮಾಡೋದು ಸಾಲದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಬಹುಶಃ ಲಂಡನಲ್ಲಿ ಓದಬೇಕಾರೆ ಒಂದು ಲೋಟ ನೀರು ಒಂದು ಬೆಡ್ಡನ್ನು ತಿನ್ಕೊಂಡು ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಬರಬೇಕು ನನ್ನ ಜನ ಬಡಿಸಂದ್ರೆ ಅಂತೇಳಿ ಅವರು ಊಟ ಸಹ ಮಾಡ್ದಂಗೆ ಉಪವಾಸಲ್ಲಿ ಕಷ್ಟಪಟ್ಟಿರ್ತಾರೆ ಅಂಥ ಸಾಕಷ್ಟು ನೆನಪುಗಳು ಇರ್ತದೆ ಇವತ್ತಿಗೆ ಚೌಧರಿ ಕೆರೆ ಹೋರಾಟಕ್ಕೆ ಸುಮಾರು 90 ವರ್ಷ ಆಯಿತು ಇದೇ ಚೌಧರಿ ಕೆರೆ ಹೋರಾಟ ನಡೀತಾರೆ ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರಿಗೆ ಒಂದು ವಿಚಾರ ಬರ್ತದೆ ತನ್ನ ಮಗ ಗಂಗಾಧರ್ ಅವರು ತೀರೋಗ್ಬಿಟ್ಟಿರ್ತಾರೆ ಆ ವಿಚಾರಗಳಿಗೆ ತಕ್ಷಣ ಮನೆಗೆ ಬರ್ತಾರೆ ಮನೆ ಬಂದು ನೋಡಿದ್ರೆ ತನ್ನ ಮಗ ಸಪ್ಪಿದ್ದಿರ್ತಾನೆ ತನ್ನ ಮಗನ ಶರೀರದ ಮೇಲೆ ಬಿಳಿ ಬಟ್ಟೆ ಹಾಕೋಕ್ಕೆ 100 ರೂಪಾಯಿ ಕಾಸಿರಲ್ಲ ಅಂಬೇಡ್ಕರ್ ಸಾಹೇಬರ ಜೋಬಲ್ಲಿ ಅವತ್ತಿನ ದಿನ ತನ್ನ ಹೆಂಡತಿನ ಕರೆದ್ಬಿಟ್ಟು ಅವರ ಹುಟ್ಟಿದಂಥ ಬಿಳಿ ಸೇರು ನಡೆದ್ಬಿಟ್ಟು ಅವ್ರ ಮಗನ ಶರೀರದ ಮೇಲೆ ಹಾಕ್ಬಿಟ್ಟು ಒಂದು ಮಾತು ಹೇಳ್ತಾರೆ ಇವತ್ತು ನನ್ನ ಪರಿಸ್ಥಿತಿ ಈ ರೀತಿ ಇರ್ಬೋದು ಮುಂದೊಂದು ದಿವಸ ನನ್ನ ಜನಗಳ ಪರಿಸ್ಥಿತಿ ಈ ರೀತಿ ಇರಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಕಣ್ಣೀರು ಹಾಕ್ತಾರೆ ಅಂಥ ಮಹಾನ್ ವ್ಯಕ್ತಿ
ಅದಾದಮೇಲೆ 1956 ಡಿಸೆಂಬರ್ 6ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಡೆಲ್ಲಿಲಿ ತೀರೋಗ್ತಾರೆ. ಅಂಬೇಡ್ಕರ್ ಸಾಹೇಬರು ಡೆಲ್ಲಿಲಿ ತೀರೋದಂಥ ಸಂದರ್ಭದಲ್ಲಿ ಅವತ್ತಿದ್ದಂಥ ಸರ್ಕಾರಗಳು ಡೆಲ್ಲಿಲಿ ಒಂದಡಿ ಮಣ್ಣು ಮಾಡೋಕ್ಕೆ ಜಾಗ ಕೊಟ್ಟಿಲ್ಲ ಅಂಬೇಡ್ಕರ್ ಸಾಹೇಬರಿಗೆ. ಅಲ್ಲೂ ತಾರತಮ್ಯ ಮಾಡ್ತಾರೆ, ಅವರು ಬದುಕಿದ್ದಾಗಲೂ ಅವ್ರಿಗೆ ನೋವು ಕೊಡ್ತಾರೆ, ಸತ್ತ ಮೇಲೂ ನೋವು ಕೊಡ್ತಾರೆ. ಆಗ ಅವರ ಬಾಡಿನ ಡೆಲ್ಲಿಯಿಂದ ಮಹಾರಾಷ್ಟ್ರ ತರುವಂಥ ಸಂದರ್ಭದಲ್ಲಿ ಅವ್ರ ಮನೆಯವ್ರ ಹತ್ರ ದುಡ್ಡಿರಲ್ಲ. ಆಗ ಬಾಬು ಜಗನ್ ಅವರು ಉಪಮುಖ್ಯಮಂತ್ರಿ ಆಗಿರ್ತಾರೆ, ಉಪ ರಾಷ್ಟ್ರ ಮಂತ್ರಿಗಳಾಗಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ಸ್ಪೆಷಲ್ ಪ್ಲೇಟ್ ಅರೇಂಜ್ ಮಾಡಿ ಬಾಬು ಜಗನ್ ಅವರು ಬಾಬಾ ಸರ್ ಅಂಬೇಡ್ಕರ್ ಸಾಹೇಬರು ಮಹಾರಾಷ್ಟ್ರಕ್ಕೆ ತರ್ತಾರೆ. ತಂದಂಥ ಸಂದರ್ಭದಲ್ಲಿ ಸುಮಾರು 20 ಲಕ್ಷ ಜನ ಅಭಿಮಾನಿಗಳು ಮುಗಿಲಿ ಬಿದ್ದಿರ್ತಾರೆ ಅಂಬೇಡ್ಕರ್ ಸಾಹೇಬರು ನೋಡೋಕ್ಕೆ, ಅವರು ಸಂಪಾದನೆ ಮಾಡಿದಂಥ ಅಭಿಮಾನಿಗಳು. ಅದಾದಮೇಲೆ ಬಾಬಾ ಸರ್ ಅಂಬೇಡ್ಕರ್ ಸಾಹೇಬರ ಜಯಂತಿನ ಸರ್ ಅಂಬೇಡ್ಕರ್ ಜಯಂತಿನ ಪ್ರತಿ ರಾಷ್ಟ್ರ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಮಾಡ್ತಾರೆ. ಅಂಬೇಡ್ಕರ್ ಸಾಹೇಬರು ಪರಿನಿಬ್ಬಾಣೆ ಕಾರ್ಯಕ್ರಮ ಮಾಡ್ತಾರೆ ಡಿಸೆಂಬರ್ 6ನೇ ತಾರೀಕು, ಇದೇ ದಾದರಲ್ಲಿ ಮಾಡ್ತಾರೆ. ಬನ್ನಿ, ನೀವು ಒಂದು ಅರ್ಥ ಮಾಡಿ, ಈ ದೇಶದಲ್ಲಿ ಯಾರಾದರೂ ಕೋಟ್ಯಂತರ ಜನ ಅಭಿಮಾನಿಗಳು ಗೆದ್ದಿರೋ ಅದು ಬಾಬಾ ಸರ್ ಅಂಬೇಡ್ಕರ್ ಸಾಹೇಬರು ಒಂದೇ. ಡಿಸೆಂಬರ್ 6ನೇ ತಾರೀಕು ವಾಲಂಟ್ರಿ ಬಾಬಾ ಸರ್ ಅಂಬೇಡ್ಕರ್ ಸಾಹೇಬರ ಚೈತ್ಯಭೂಮಿ ನೋಡೋಕ್ಕೆ ಕೋಟ್ಯಾಂತರ ಜನ ಸೇರ್ತಾರೆ. ವಾಲಂಟ್ರಿ ಟ್ರೈನಲ್ಲಿ ಬರ್ತಾರೆ, ಬಸ್ಸಲ್ಲಿ ಬರ್ತಾರೆ, ಗಾಡಿಗಳಲ್ಲಿ ಬರ್ತಾರೆ, ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಬನ್ನಿ ಬಾಂಬೆಯಲ್ಲಿರ್ತಕ್ಕಂಥ ದಾದರಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಒಂದು ಏನು ಪುಣ್ಯಸ್ಮರಣೆ ಭೂಮಿ ಇದೆ ಅದು ಇವತ್ತು ಸ್ಮಶಾನದಲ್ಲಿದೆ. ಇವತ್ತು ತಮಿಳುನಾಡಲ್ಲಿ ಜಯಲಲಿತ ಸಮಾಧಿ ಕಟ್ಟಿಗೆ 600 ಕೋಟಿ ದುಡ್ಡನ್ನು ಕೊಟ್ಟರು. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಮಹಾನ್ ಶಿಲ್ಪಿಗೆ ಏನೂ ಕೊಟ್ಟಿಲ್ಲ. ಇವತ್ತು ಯಾರೋ ಒಬ್ಬ ಚಲನಚಿತ್ರ ನಟ ಸತ್ತಾಪುರವನಿಗೆ 2 ಎಕರೆ 3 ಎಕರೆ ಜಾಗನ ಗ್ರ್ಯಾಂಟ್ ಮಾಡ್ತಾರೆ, 100 ಕೋಟಿ ಫಂಡ್ ಕೊಟ್ಟಿದ್ರೆ ದೊಡ್ಡ ಪಾರ್ಕ್ ಮಾಡ್ತಾರೆ. ಆದರೆ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಬಾಬಾ ಸರ್ ಅಂಬೇಡ್ಕರ್ ಸಾಹೇಬರನ್ನ ಏನೂ ಡೆವಲಪ್ ಮಾಡಿಲ್ಲ. ಅಂಥ ಒಂದು ಭ್ರಷ್ಟ ರಾಜಕಾರಣ ಇವತ್ತಾಗಿದೆ. ಅಂಬೇಡ್ಕರ್ ಸಾಹೇಬರು ಏನು ಕನಸು ಕಂಡಿದ್ರು, ಇವತ್ತು ದಲಿತರಿಗೆ ರಿಸರ್ವೇಷನ್ ಕೊಟ್ಟರೆ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಬಡವ್ರನ್ನ ಇವತ್ತು ಮೇಲ್ತಾರೆ ಅಂತ ಹೇಳ್ಕೊಂಡಿದ್ರು. ಆದರೆ ಇವತ್ತು ರಿಸರ್ವೇಷನ್ ಪಡ್ಕೊಂಡಂಥ IAS ಆಗಿರ್ಬೋದು, IPS ಆಗಿರ್ಬೋದು, MLA MPಗಳು ಇವತ್ತು ಅವರವರ ಕುಟುಂಬ ನೋಡ್ಕೊಂಡು ಬಿಟ್ಟರೆ ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಬಡವ್ರನ್ನ ಇವತ್ತು ಲಿಫ್ಟ್ ಮಾಡಿ ಮೇಲೆತ್ತಿಲ್ಲ. ಅವರು ಬದುಕಿದಾಗಲೇ ಅದನ್ನು ನೋಡಿ ಸಾಕಷ್ಟು ನೋವನ್ನ ತಿಂದರು. ನಾನು ನನ್ನ ಜನ ಚೆನ್ನಾಗಿಲ್ಲ ಅಂತ ಕಷ್ಟಪಟ್ಟು ಸಂವಿಧಾನ ಬರೆದೆ, ರಿಸರ್ವೇಷನ್ ಕೊಟ್ಟೆ, ಆದರೆ ನನ್ನ ಜನದನ್ನು ಯಾರು ಕೆಳಮಟ್ಟದಲ್ಲಿರ್ತಕ್ಕಂಥ ಕೈ ಹಿಡಿದು ಮೇಲೆತ್ತಿಲ್ಲ ಅಂಥೇಳಿ ಸಾಕಷ್ಟು ತುಂಬ ನೋವು ಪಟ್ಟರು. ಆ ನಿಟ್ಟಿನಲ್ಲಿ ಬಂದಗಳೇ ನಾಳೆ ಬೆಳಗ್ಗೆ ಬಾಬಾ ಸರ್ ಅಂಬೇಡ್ಕರ್ ಸಾಹೇಬರು ಜಯಂತಿ, 130ನೇ ವರ್ಷದ ಜಯಂತಿ. ಈ ಜಯಂತಿ ಕಾರ್ಯಕ್ರಮ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಅದ್ಧೂರಿಯಾಗಿ ನಡೀತದೆ. ಮೆರವಣಿಗೆ ಮಾಡ್ತಾರೆ, ಕಾರ್ಯಕ್ರಮ ಮಾಡ್ತಾರೆ, ಕಲಾತಂಡಗಳು ಮತ್ತೊಂದೆಲ್ಲ ಮಾಡ್ತಾರೆ. ಆದರೆ ಇವತ್ತೇನಾಗಿದೆ ಪರಿಸ್ಥಿತಿ ಅಂತೇಳಿದ್ರೆ, ಹೋದ ವರ್ಷ ಅಂಬೇಡ್ಕರ್ ಜಯಂತಿ ಮಾಡಬೇಕಾದ್ರೆ ಕೊರೋನಾ ಇತ್ತು, ಲಾಕ್ಡೌನ್ ಇತ್ತು, ಮಾಡೋಕ್ಕಾಗಿಲ್ಲ. ಆದರೆ ಈ ವರ್ಷ ಬಂದುಬಿಟ್ಟು ಬಾಬಾ ಸರ್ ಅಂಬೇಡ್ಕರ್ ಜಯಂತಿ ಮಾಡಬೇಕಾದ್ರೆ ಇವತ್ತು ಮಾನ್ಯ ಯಡಿಯೂರಪ್ಪನವರು 144 ಸೆಕ್ಷನ್ ಹಾಕಿದ್ದಾರೆ. ನೀವೆಲ್ಲೂ ರ್ಯಾಲಿ ಮಾಡಬಾರ್ದು, ನೀವೆಲ್ಲೂ ಗುಂಪು ಗುಂಪಾಗಿ ಹೋಗಬಾರ್ದು, ಮೆರವಣಿಗೆ ಮಾಡಬಾರ್ದು ಅಂತೇಳಿ 144 ಸೆಕ್ಷನ್ ಹಾಕಿದ್ದಾರೆ. ಕಾರಣ ಕೇಳಿದ್ರೆ ಕೊರೋನಾ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಇವತ್ತು ನಾನು ಹೇಳ್ತಾ ಇದ್ದೀನಿ ಮಾಡಿ ಯಡಿಯೂರಪ್ಪನವರೇ, ಇವತ್ತು ಬೈ ಎಲೆಕ್ಷನ್ ನಡೀತಾ ಇದೆ, ಇವತ್ತು ಲಕ್ಷಾಂತರ ಜನ ಇವತ್ತು ನೀವೆಲ್ಲ ಅಲ್ಲಿ ಕುಪ್ಪಳಿಸಿ ಮಜಾ ಮಾಡಿ ಮೆರವಣಿಗೆ ಮಾಡಿಕೊಂಡು ಕ್ಯಾನ್ವಾಸ್ ಮಾಡ್ಕೊಂಡಿದ್ದೀರಾ, ಅಲ್ಲಿ 144 ಸೆಕ್ಷನ್ ಹಾಕಿ ನಿಮ್ಮ ಕಣ್ ಕಾಣಿಸ್ತಲ್ವಾ. ಇವತ್ತು ಥಿಯೇಟ್ರ್ಗಳಲ್ಲಿ ಮಾಲ್ಗಳಲ್ಲಿ ಜನ ಓಡಾಡ್ತಾರೆ, ಅಲ್ಲಿ 144 ಸೆಕ್ಷನ್ ಹಾಕಲ್ವಾ. ಇವತ್ತು ದೇವಸ್ಥಾನಗಳಿಗೆ ಲಕ್ಷಾಂತರ ಜನ ಹೋಗ್ತಾರೆ, ಅಲ್ಲಿ 144 ಸೆಕ್ಷನ್ ಕಾಣ್ತಲ್ವಾ. ಇವತ್ತು ಊರ ಹಬ್ಬಗಳು ಜಾತ್ರೆಗಳು ಮಾಡ್ತಾರೆ, ಅಲ್ಲಿ 144 ಸೆಕ್ಷನ್ ಕಾಣ್ತಲ್ವಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡೋಕ್ಕೆ ನಿಮಗೆ 144 ಸೆಕ್ಷನ್ ಕಾಣ್ತದೆ. ಆ ನಿಟ್ಟಲ್ಲಿ ನಿಮ್ಮ ಉದ್ದೇಶಗಳೇನು, ನಿಮ್ಮ ಅಜೆಂಡೆ ಏನು? ಇವತ್ತು ನಿಜವಾಗ್ ಹೇಳ್ತೀನಿ, ನಿಮ್ಗೇನಾದ್ರು ದಲಿತರ ಬಗ್ಗೆ ಗೌರವ ಇದ್ದರೆ, ಬಾಬಾ ಸರ್ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಗೌರವ ಇದ್ದಿದ್ದರೆ ಈ ಕೆಲಸ ನೀವು ಮಾಡ್ತಿರ್ಲಿಲ್ಲ. ನೀವು ಖಂಡಿತ ನೀವು ಒಳ್ಳೆ ಮುಖ್ಯಮಂತ್ರಿ ಆಗಿದ್ದರೆ ಯಾವುದೇ ಕಾರಣಕ್ಕೂ ಈ ಕೆಲಸ ಮಾಡ್ತಿರಲಿಲ್ಲ. ನೀವು ಬಾಬಾ ಸರ್ ಅಂಬೇಡ್ಕರ್ ಜಯಂತಿನ ಧ್ವಂಸಗೊಳಿಸ್ಬೇಕಂತಲೇ ಈ ಒಂದು ಅಜೆಂಡಾ ಜಾರಿಗೊಳಿಸಿದಿರ, ಆದರೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತು ಬಾಬಾ ಸರ್ ಅಂಬೇಡ್ಕರ್ ಜಯಂತಿನ ತಡೆಗಟ್ಟಕ್ಕೆ ಈ ದೇಶದ ಪ್ರಧಾನಿ ಹೇಳಿದ್ರಾಗಲ್ಲ, ಮುಖ್ಯಮಂತ್ರಿ ಹೇಳಿದ್ರಾಗಲ್ಲ, ಯಾವುದೇ ಕಾರಣಕ್ಕಾದ್ರೂ ನಿಲ್ಸೋಕ್ಕಲ್ಲ. ನಾವು ಅಂಬೇಡ್ಕರ್ ಜಯಂತಿ ಮಾಡೇ ಮಾಡ್ತೀವಿ, ಮೆರವಣಿಗೆ ಮಾಡೇ ಮಾಡ್ತೀವಿ, ಅದ್ಧೂರಿ ಕಾರ್ಯಕ್ರಮ ಮಾಡ್ತೀವಿ. ಕನ್ಯಾಕುಮಾರಿಯಿಂದ ಕಾಶ್ಮೀರದಾಗ ನಡೀತದೆ, ನಿಮಗೆ ಸಾಧ್ಯವಾದರೆ ತಡೀರಿ ನೋಡೋಣ. ಆ ನಿಟ್ಟಲ್ಲಿ ನಿಮಗೆ ಯಾವತ್ತೂ ಒಂದು ಜಾತಿಗೆ ಸೀಮಿತ ಆಗಬೇಡಿ. ಯಾಕಂತೇಳಿದ್ರೆ ನೀವು ನಮ್ಮ ದೇಶದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಎಲ್ಲ ಜಾತಿ ವರ್ಗದ ಸಮಾನತೆ ಕೊಡಬೇಕು, ಗೌರವ ಕೊಡಬೇಕು. ಅಲ್ಲ, ನೀವು ಈ ದೇಶದಕ್ಕೆ ಸಂವಿಧಾನಕ್ಕೆ ಹೋದ ಅಂಬೇಡ್ಕರ್ ಸಾಹೇಬರಿಗೆ ಇನ್ನೂ ಗೌರವ ಕೊಟ್ಟಿಲ್ಲ ಅಂತೇಳಿದರೆ ನೀವು ಇನ್ಯಾರು ಗೌರವ ಕೊಡ್ತೀರಾ? ಇವತ್ತು ನಿಮ್ಮ ಸರ್ಕಾರಗಳು ಏನು ಮಾಡ್ತಿದೆ, ಇವತ್ತು ನಿಮ್ಮ ಸರ್ಕಾರ ಪರಿಸ್ಥಿತಿ ಏನಾಗಿದೆ ಇವತ್ತೆಲ್ಲ ಜನ ನೋಡ್ತಾ ಇದ್ದಾರೆ.
ಇವತ್ತು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಇವತ್ತು ನೌಕರರು ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ದಾರೆ, ಅವ್ರ ಬೇಡಿಕೆ ಏನಂತ ಕೇಳೋಕ್ಕೆ ನಿಮ್ಮ ಕೇಳಿ ಆಗ್ತಾಯಿಲ್ಲ. ಇವತ್ತು ಸಾರ್ವಜನಿಕರು ಬಡವರು ಇವತ್ತು ಬಸ್ಸಿಲ್ಲದೆ ಹಳ್ಳಿಗಳಿಗೆ ಹೋಗೋಕ್ಕಾಗದೆ ಹಬ್ಬಗಳಿಗೆ ಎಷ್ಟು ಕಷ್ಟಪಡ್ತಾಯಿದ್ದಾರೆ. ಇವತ್ತು ಪ್ರೈವೇಟ್ ಬಸ್ಗಳನ್ನೇ ಬಿಟ್ಟಿದ್ದೀರಿ, ಅವರೆಲ್ಲ ಒನ್ ಟು ಡಬಲ್ ದುಡ್ಡು ಕೇಳ್ತಾಯಿದ್ದಾರೆ. ಇದು ನೀವು ಮಾಡ್ತಾರೋ ಜನಗಳು ತೊಂದರೆ. ಇವತ್ತು ಕೇಂದ್ರ ಸರ್ಕಾರ ಗ್ಯಾಸ್ ಬಿಲ್ ರೈಸ್ ಮಾಡಿದ್ರು, ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ, ಸಾಮಾನ್ಯ ಬಡವರು ತಿನ್ನುವಂಥ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ರೈಸ್ ಮಾಡಿದ್ರು. ನೀವು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿ ಕೇಂದ್ರ ಸರ್ಕಾರ ಯಾವುದಾದ್ರು ಒಂದು ಗಮನಕ್ಕೆ ತಂದಿದ್ದೀರಾ? ಅಟ್ಲೀಸ್ಟ್ ನಿಮಗೆ ಕೇಳೋಕ್ಕೆ ನಿಮಗೆ ಯೋಗ್ಯತೆ ಇದೆಯಾ? ಕೇಳೋಕ್ಕಾಗಲ್ಲ, ಯಾಕಂದರೆ ನೀವೆಲ್ಲ ಒಂದು ಮೇಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಗುಲಾಮಗಿರಿಗಳ ಕೆಲಸ ಮಾಡ್ತಿದ್ರೆ ಬಿಟ್ಟರೆ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಯಾರ ಕೈಯಲ್ಲಿ ಆಗಲ್ಲ. ಯಾಕಂದರೆ ಗ್ಯಾಸ್ ಬೆಲೆ, ನೀವು ಗ್ಯಾಸ್ ತೊಗೊಂಡ್ರೆ ನಿಮಗೆ ಗ್ಯಾಸ್ ಬೆಲೆ ಗೊತ್ತಾಗೋದು. ನಿಮ್ಮ ಎಮ್ ಎಲ್ ಎಗಳು ಹೋಗಿ ಒಂದು ರೇಷನ್ ತೊಗೊಂಡಲ್ಲ, ಅವರು ಅದ್ರ ಬೆಲೆ ಏನಂತ ಗೊತ್ತಾಗೋದು. ಇವತ್ತು 110 ರೂಪಾಯಿ ಇದ್ದಿದ್ದಂಥ ಎಣ್ಣೆ ಲೀಟ್ರನ್ನ ಏಕಕ್ಕೆ 180 ರೂಪಾಯಿ ಮಾಡಿದ್ದಾರೆ. ಇವತ್ತು ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಎಲ್ಲ ಬೆಲೆ ರೈಸ್, ಬಡವರು ಏನೇನು ನ್ಯೂಸ್ ಎಲ್ಲ ರೈಸ್ ಮಾಡಿ ಇಟ್ಟಿದ್ದೀರಾ. ಆ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರ ಏನೋ ನಮ್ಮ ದೇಶನ ನಮ್ಮ ರಾಜ್ಯನ ಉದ್ಧಾರ ಮಾಡುತ್ತೆ ಅಂತೇಳಿ ನಮ್ಮ ಜನ ಎಲ್ಲ ವೋಟ್ ಹಾಕರು, ಕಡೆಗೆ ನಮ್ಮ ಜನನ ತಂದು ಫುಟ್ಪಾತಲ್ಲಿ ನಿಲ್ಲಿಸ್ಬಿಟ್ಟಿದ್ದೀರಾ. ಇವತ್ತು ಸಾಕಷ್ಟು ಜನ ತುಂಬ ಚಿತ್ರಹಿಂಸೆ ಒಳಗಾಗಿದ್ದಾರೆ ನಿಮ್ಮಿಂದ. ಆ ನಿಟ್ಟಿನಲ್ಲಿ ಅದಾದಮೇಲೆ ಈಗ ಏನು ಉಗಾದಿ ಹಬ್ಬ ಮಾಡೋಕ್ಕೆ ಪಾಪ ಜನ ಏನು ಹಳ್ಳಿಗಳು ಅಲ್ಲಿ ಇಲ್ಲಿ ಹಬ್ಬ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದರೆ ಅದಕ್ಕೂ ಕಲ್ಲಾಕಿದ್ದೀರಾ. ಇವತ್ತು ಕರ್ಫ್ಯೂ ತಂದಿದ್ದೀರಾ, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತಂಗ, 10 ಗಂಟೆಯಿಂದ 6 ಗಂಟೆ ತಂಗ. ನೀವು ಕರ್ಫ್ಯೂ ತಂದು ಏನು ಸಾಧನೆ ಮಾಡೋಕ್ಕೆ ಸಾಧ್ಯ? ಕೊರೋನಾ ಹೋಗ್ಸೋಕ್ಕೆ ಸಾಧ್ಯನಾ? ಬೆಳಗ್ಗೆಯಿಂದ ಇಲ್ದಿರ ಕೊರೋನಾ ರಾತ್ರಿ ಬಂದ್ಬಿಡ್ತದ? ಇವತ್ತು ಸಾಮಾನ್ಯ ಜನ ಪಾಪ ಮಾರ್ಕೆಟಲ್ಲಿ ಕೂಲಿ ಮಾಡಿ ಜೀತ ಮಾಡಿ 8 ಗಂಟೆ 9 ಗಂಟೆ 10 ಗಂಟೆ ಮನೆಗೆ ಹೋಗ್ತಾರೆ. ಅಂಥವ್ರನ್ನೆಲ್ಲ ರೋಡಲ್ಲಿ ಅಡ್ಡಾಕ್ಕೊಂಡು ಕರ್ಫ್ಯೂ ಜಾರ ಇದೆ, ಏನಂಗೆ ಗಾಡಿಲಿ ಓಡೋದು ಅಂತೇಳಿ ಅವ್ರಿಗೆ ಹಿಂಸೆಗಳು ಕೊಡ್ತಾಯಿದ್ದೀರಾ. ಆ ನಿಟ್ಟಲ್ಲಿ ನಿಜವಲ್ಲು ಕರಪ್ಷನ್ ಸರ್ಕಾರ, ರಾಜ್ಯ ಸರ್ಕಾರ ಅಂತ ಹೇಳ್ತಾ ಏನು ನಾಳೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಾವೆಲ್ಲ ಆಚರಣೆ ಮಾಡೋಣ, ಎಲ್ಲರೂ ಬಂದು ಕೈ ಜೋಡಿಸಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಅಂಬೇಡ್ಕರ್.